ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಉಪಚುನಾವಣೆಯ ಅಖಾಡದಲ್ಲಿ ಮಹಿಳಾ ಮತದಾರರಿಗೆ ಗಾಳ. ರಮೇಶ್ ಜಾರಕಿಹೊಳಿ ಪರವಾಗಿ ಸಚಿವೆ ಶಶಿಕಲಾ ಜೊಲ್ಲೆ ಕ್ಯಾಂಪೇನ್. ಮೂರು ಪಕ್ಷಗಳಿಗೆ ಗೋಕಾಕ್ ಕ್ಷೇತ್ರ ಪ್ರತಿಷ್ಠೆಯ ಕಣ. ಔಷಧಿ ಕ್ಷೇತ್ರದಲ್ಲಿ ಜಾರಿಗೆ ತರುತ್ತಿರುವ ಶೆಡ್ಯೂಲ್ಗೆ ಕಾಯ್ದೆ ಕೈಬಿಡಿ, ಇದರಿಂದ ಫಾರ್ಮಸಿ ಓದಿರುವ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತೆ. ಔಷಧಿ ವಿತರಕರ ಸಂಘದಿಂದ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ. ನನ್ನ ಪತಿಗೆ ನಿಮ್ಮೆಲ್ಲರ ಸಹಕಾರ ತುಂಬಾ ಅವಶ್ಯಕ, ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕು. ಲಖನ್ ಜಾರಕಿಹೊಳಿ ಪರ ಪತ್ನಿ ಸಂಧ್ಯಾ ಬ್ಯಾಟಿಂಗ್. ಈಗ ವಾರ್ತೆಗಳ ವಿವರ. ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ SC/ST ಕುಂದುಕೊರತೆ ಸಭೆ ಮಾಡಬೇಕು ಹಾಗೂ SCP ಮತ್ತು TSP ಅನುದಾನವನ್ನು ಸಮಯಕ್ಕೆ ಸರಿಯಾಗಿ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜನಜಾಗೃತಿ ವೇದಿಕೆಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ವರ್ಷಕ್ಕೆ 4 ಬಾರಿ SC/ST ಕುಂದುಕೊರತೆ ಸಭೆಗಳು ನಡೆಯಲೇಬೇಕೆಂದು ನಿಯಮವಿದ್ದರೂ ಸರಿಯಾಗಿ ಸಭೆಗಳು ಆಗುತ್ತಿಲ್ಲ. ಈ ವರ್ಷ ಕೇವಲ 1 ಸಭೆಯಾಗಿದ್ದು ಅಧಿಕಾರಿಗಳು ಕೂಡ ಸರಿಯಾಗಿ ಹಾಜರಿರಲಿಲ್ಲ. ಇದರಿಂದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲು ಸಾಧ್ಯವಾಗುತ್ತಿಲ್ಲ. ನಿಯಮ ಉಲ್ಲಂಘನೆ ಮಾಡಿದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಸಮಯಕ್ಕೆ ಸರಿಯಾಗಿ ಸಭೆಗಳನ್ನು ಹಮ್ಮಿಕೊಳ್ಳಬೇಕೆಂದು ಆಗ್ರಹಿಸಿದರು. ಇನ್ನು ಅನುದಾನವು ಸರಿಯಾದ ಸಮಯಕ್ಕೆ ಬಿಡುಗಡೆಯಾಗುತ್ತಿಲ್ಲ. ಈ ಕಾಯ್ದೆಯು 2013-14 ಜಾರಿಗೆ ಬಂದಿದ್ದರೂ ಯಾವ ರೀತಿ ಅದನ್ನು ಬಳಕೆ ಮಾಡಬೇಕೆಂದು ತರಬೇತಿ ಕೊಟ್ಟಿಲ್ಲ. ಇದರಿಂದ ನಿಯಮಕ್ಕೆ ಅನುಗುಣವಾಗಿ ನಿರ್ದಿಷ್ಟ ಉದ್ದೇಶಕ್ಕೆ ಅನುದಾನ ಬಳಕೆಯಾಗುತ್ತಿಲ್ಲ. ಈ ಕಾಯ್ದೆ ಕುರಿತು SC/ST ಮುಖಂಡರಿಗೆ ತರಬೇತಿ ನೀಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಂಜಲಿ ಕಲ್ಲಪ್ಪ, ರಾಮಚಂದ್ರವರ್, ಸಂತೋಷ್ ಕಾಂಬ್ಳೆ, ರವಿ ಬಸ್ತವಾಡ್ಕರ್, ಅಕ್ಕಮ್ಮ ಸಿಂಧಿ ಕೊಲಿ, ರೇಣುಕಾ ನಾಯಕ್, ಪರಶುರಾಮ್ ಕೋಲ್ಕರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ಕರ್ನಾಟಕ ರಾಜ್ಯ ಕ್ಷೇಮಾಭಿವೃದ್ಧಿ ಸಂಘಟನೆ ಕಡೆಯಿಂದ ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಸೊ SC/ST ಮೀಟಿಂಗ್ಗಳಾಗಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿನೂ ಸಭೆಗಳು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಇದರಿಂದ SC/ST ಸಮುದಾಯದ ಜನರ ಬಗ್ಗೆ ಕುಂದುಕೊರತೆಗಳು ಸಭೆ ಮಾಡದೇ ಇರೋದ್ರಿಂದ ಅವ್ರ ಸಮಸ್ಯೆ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ಕುಂದುಕೊರತೆ ಸಭೆಗಳು ಮುಂದೆ ವರ್ಸ್ಬೇಕು ಅಂತ ಹೇಳಿಬಿಟ್ಟು ಜಿಲ್ಲಾ ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮತ್ತು ತಾಲೂಕು ಪಂಚಾಯತ್ ಮಟ್ಟದಲ್ಲಿ ಮೀಟಿಂಗ್ಗಳನ್ನು ಆಗ್ಬೇಕು. ಕಳೆದ ಹಲವು ವರ್ಷಗಳಿಂದ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ವೇತನದಲ್ಲಿ ತಾರತಮ್ಯ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ವತಿಯಿಂದ PU ಕಾಲೇಜಿನ ಉಪನ್ಯಾಸಕರು ಒಂದು ದಿನದ ಸಾಂಕೇತಿಕ ಧರಣಿ ನಡೆಸಿದರು. ಗುರುವಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ PU ಮೌಲ್ಯಮಾಪನ ಬಹಿಷ್ಕಾರ ಮಾಡಿ ಮೊದಲ ಹಂತದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನ್ಯಾಸಕರ ಸಂಘದ ಉಪಾಧ್ಯಕ್ಷ ರವಿಶಂಕರ್ ಮಠ್ ಅವರು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಉಪನ್ಯಾಸಕರಿಗೆ ಸಿಗಬೇಕಾಗಿದ್ದ ಮೌಲ್ಯಮಾಪನದ ತಾರತಮ್ಯ ಹೋಗಲಾಡಿಸಿ ಹೆಚ್ಚುವರಿ ಬಡ್ತಿ ವೇತನ ಮಂಜೂರು ಮಾಡಬೇಕು, ಇನ್ನು ಹಲವಾರು ಸಮಸ್ಯೆಯನ್ನು ಬಗೆಹರಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ವತಿಯಿಂದ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸರ್ಕಾರದ ಗಮನ ಸೆಳೆಯಲು ಹೋರಾಟ ಮಾಡುತ್ತಿದ್ದೇವೆ ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ PK ರಾಠೋಡ್, ಡಾಕ್ಟರ್ ನಾಗರಾಜ ಮೇರಣ್ಣನವರ್, MS ವಿರಕ್ತಮಠ, BG ತುಳಸಿಗಿರಿ ಸೇರಿದಂತೆ ಅನೇಕ ಪ್ರತಿಭಟನಾಕಾರರು ಉಪಸ್ಥಿತರಿದ್ದರು. ಉಪನ್ಯಾಸಕರ ಸಂಘ ರಿಜಿಸ್ಟರ್ ಬೆಂಗಳೂರು, ಹಾಗೆ ಬೆಳಗಾವಿ ಜಿಲ್ಲೆ, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಹಲವಾರು ವರ್ಷಗಳಿಂದ ನಾವು ಸಂಘಟನೆ ವತಿಯಿಂದ ಹೋರಾಟಗಳನ್ನು ಮಾಡ್ತಾನೆ ಬಂದಿದ್ದೀವಿ. ನಮ್ಮ ಪದವಿ ಪೂರ್ವ ಉಪನ್ಯಾಸಕರಲ್ಲಿರ್ತಕ್ಕಂಥ ಗೊಂದಲಗಳು, ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ಇನ್ನೂವರೆಗೆ ನಮಗೆ ಪರಿಹಾರ ಸಿಗ್ತಾನೇ ಇಲ್ಲ. ಸರ್ಕಾರಗಳು ಬಂದು ನಮಗೆ ಏನು ಆಶ್ವಾಸನೆ ಕೊಟ್ಟು ಹೋಗ್ತಾ ಇದ್ದಾವೆ, ಕೆಲವೊಂದು ಈಡೇರಬೇಕಾದಂಥ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು ಇನ್ನೂ ಹಾಗೆ ಉಳಿತಾ ಇದ್ದಾವೆ. ಆದ ಕಾರಣ ಈಗ ನಾವು ಕರ್ನಾಟಕ ತುಂಬ ಇವತ್ತಿನ ದಿನ 28 DC ಆಫೀಸ್ಗಳಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಮಾಡಿ ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ DC ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಮಾನ್ಯ ಶಿಕ್ಷಣ ಸಚಿವರಿಗೆ ನಮ್ಮ ಬೇಡಿಕೆಗಳ ಒಂದು ಪಟ್ಟಿಯನ್ನು ಅವರಿಗೆ ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಈ ಧರಣಿ ಥ್ರೂ ಎಲ್ಲ ಕರ್ನಾಟಕದ ಎಲ್ಲ DC ಆಫೀಸ್ಗಳ ಮುಂಭಾಗದಲ್ಲಿ ನಮ್ಮ ಪದವಿ ಪೂರ್ವ ಉಪನ್ಯಾಸಕರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಉಪನ್ಯಾಸಕರು ಹಾಗೂ ಪ್ರಾಚಾರ್ಯರ ಸಂಘದವರು ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಮುಂಬರುವ ದಿನಗಳಲ್ಲಿ ಸಹಕಾರ ಪತ್ತಿನ ಸಂಘಗಳ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳಿಗೆ November 30 ಕರ್ನಾಟಕ ರಾಜ್ಯ ಸಹಕಾರಿ ಪತ್ತಿನ ಸಂಘಗಳ ಮಹಾಮಂಡಳದ ವತಿಯಿಂದ ಒಂದು ದಿನದ ಶೈಕ್ಷಣಿಕ ಕಾರ್ಯಾಗಾರವನ್ನು ಬೆಳಗಾವಿ ನಗರದ ಮಹಾತ್ಮ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಂಡಳಿಯ ನಿರ್ದೇಶಕ ಸಂಜಯ್ ಹೊಸಮಠ ಹೇಳಿದರು. ಬೆಳಗಾವಿ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಹಕಾರ ಸಂಘಗಳ ಸದಸ್ಯರು ಹಾಗೂ ವರ್ಗಕ್ಕೆ ಒಂದು ದಿನದ ಶೈಕ್ಷಣಿಕ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಾಗಾರವನ್ನು ಗೋವಾ ಪ್ರಾಂತ್ಯದ IRS ಆದಾಯ ತೆರಿಗೆ ಇಲಾಖೆ ಜಂಟಿ ಆಯುಕ್ತ ಬಸವರಾಜ್ ಎರೇಮಠ್ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಾಮಂಡಳದ ಅಧ್ಯಕ್ಷರಾದ KLಲಿತಾ, JT ದೇವೇಗೌಡರು ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಸಹಕಾರ ಸಂಘಗಳ ಜಂಟಿ ನಿಬಂಧಕರಾದ GM ಪಾಟೀಲ್, ಮಹಾಮಂಡಳದ ಉಪಾಧ್ಯಕ್ಷರಾದ ಡಾಕ್ಟರ್ BD ಭೂಕಾಂತ್, ನಿರ್ದೇಶಕರುಗಳಾದ ಡಾಕ್ಟರ್ ಸಂಜಯ್ ಹೊಸಮಠ್, ತಮ್ಮಣ್ಣ ಕೆಂಚರಡಿ, ಉಮೇಶ್ ಬಾಳಿ ಮತ್ತು KL ಶ್ರೀನಿವಾಸ್ ಭಾಗವಹಿಸಲಿದ್ದಾರೆ ಎಂದರು.
ಕಾರ್ಯಾಗಾರದಲ್ಲಿ ಸ್ಟಾಪಿಂಗ್ ಕುರಿತು ತರಬೇತಿಯನ್ನು ನೀಡಲಾಗುತ್ತಿದೆ ಮತ್ತು ಸನ್ನದ್ದು ಲೆಕ್ಕಪತ್ರ ಪರಿಶೋಧಕರಾದ ಬಿ ರವೀಂದ್ರನಾಥ್ ಅವರು ಜಿಎಸ್ಟಿ ವಿಷಯ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ತಮ್ಮಣ್ಣ ಕೆಂಚರೆಡ್ಡಿ ಹಾಗೂ ಉಮೇಶ್ ಬಾಳಿ ಉಪಸ್ಥಿತರಿದ್ದರು. ಇವರು ಬೆಳಗಾವಿ ಜಿಲ್ಲೆ ವ್ಯಾಪ್ತಿಗೆ ಬರುವ ಎಲ್ಲ ಸಹಕಾರ ಪತ್ತಿನ ಸಂಘಗಳಿಗೆ ಒಂದು ದಿನದ ಶೈಕ್ಷಣಿಕ ಕಾರ್ಯಾಗಾರಗಳನ್ನು ಹಮ್ಮಿಕೊಂಡಿದ್ದು ಈ ಶೈಕ್ಷಣಿಕ ಕಾರ್ಯಾಗಾರದ ಉದ್ಘಾಟನೆಯನ್ನು IRS ಆಫೀಸರ್ ಆದಂತಹ ಸನ್ಮಾನ್ಯ ಸಿ ಬಸವರಾಜ್ ಹಿರೇಮಠ್ ಗೋವಾ ಪ್ರಾಂತ್ಯ ಆದಾಯ ತೆರಿಗೆ ಅವರು ಇದನ್ನು ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಜಂಟಿ ನಿಬಂಧಕರಾದ CGM ಪಾಟೀಲರು ಆಮೇಲೆ ಮಹಾಮಂಡಳದ ಅಧ್ಯಕ್ಷರಾದ ಶ್ರೀಮತಿ ಕೆ ಲಲಿತ್ GT ದೇವೇಗೌಡರು ಇವರ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿ ಇನ್ನೂರು ಮುಖ್ಯ ಅತಿಥಿಗಳಾದ ಶ್ರೀ BD ಮುಖಾಂತ್ ಅವರು ಉಮೇಶ್ ಬಾಳಿಯವರು ನಾನು ಡಾಕ್ಟರ್ ಸಂಜಯ್ ಹೊಸಮಠ್ ತಮ್ಮಣ್ಣ ಕೆಂಚರೆಡ್ಡಿ ಅವರು ಇವರೆಲ್ಲ ಭಾಗವಹಿಸಲಿದ್ದು ಈ ಮೇನ್ ಶೈಕ್ಷಣಿಕ ಕಾರ್ಯಾಗಾರದ ಉದ್ದೇಶ ನಮ್ಮ ಸಹಕಾರ ಪತ್ತಿನ ಸಂಘಗಳ ಆಡಳಿತ. ಮಹಾರಾಷ್ಟ್ರದಲ್ಲಿ ಶಾಸಕರಾಗಿ ಪ್ರಮಾಣವಚನ ಸ್ವೀಕರಿಸಿರುವ ಸಂದರ್ಭದಲ್ಲಿ ಚಂದಗಡ ಶಾಸಕ ರಾಜೇಶ್ ಪಾಟೀಲ್ ಬೆಳಗಾವಿ ಭಾಲ್ಕಿ ಕಾರವಾರ ನಿಪ್ಪಾಣಿ ಸಂಯುಕ್ತ ಮಹಾರಾಷ್ಟ್ರ ಆಗಬೇಕೆಂದು ಹೇಳಿಕೆ ನೀಡುವ ಮೂಲಕ ಗಡಿ ವಿಷಯದಲ್ಲಿ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ದಾರೆಂದು ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಿದರು. ಮಹಾರಾಷ್ಟ್ರದಲ್ಲಿ ಬುಧವಾರ ಶಾಸಕರಾಗಿ ಪ್ರಮಾಣವಚನ ಸ್ವೀಕರಿಸುವ ವೇಳೆ ಚಂದಗಡ NCP ಶಾಸಕ ರಾಜೇಶ್ ಪಾಟೀಲ್ ಕನ್ನಡಿಗರ ಭಾವನೆಯನ್ನು ಕೇಳಿಸುವ ರೀತಿಯಲ್ಲಿ ಬೆಳಗಾವಿ ಭಾಲ್ಕಿ ಕಾರವಾರ ನಿಪ್ಪಾಣಿ ಸಂಯುಕ್ತ ಮಹಾರಾಷ್ಟ್ರ ಆಗಲೇಬೇಕು, ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೇವೆ ಎಂದು ಪ್ರಮಾಣವಚನ ಸ್ವೀಕರಿಸಿದ್ದು ಸದ್ಯ ತೀವ್ರ ಟೀಕೆಗೆ ಗುರಿಯಾಗಿದೆ. ರಾಜೇಶ್ ಪಾಟೀಲ್ ಕನ್ನಡ ವಿರೋಧಿ ನಡೆ ಖಂಡಿಸಿ ಬೆಳಗಾವಿ ನಗರದ ಸೇಂಟ್ KFCR ಸ್ಕೂಲ್ ಬಳಿ ಶಿವರಾಮೇಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ರಾಜೇಶ್ ಪಾಟೀಲ್ ಪ್ರತಿಕೃತಿ ದಹಿಸಿ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಕರವೇ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಕರವೇ ನಗರದ ಅಧ್ಯಕ್ಷ ಆನಂದ ಬಡಿಗೆ, ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾಗಿ ಈ ರೀತಿ ಗಡಿ ವಿಷಯದಲ್ಲಿ ಬೆಂಕಿ ಹಚ್ಚುವ ರೀತಿಯಲ್ಲಿ ರಾಜೇಶ್ ಪಾಟೀಲ್ ಮಾತನಾಡಿದ್ದು ಸರಿಯಲ್ಲ. ಬೆಳಗಾವಿಯಲ್ಲಿ ಎಲ್ಲರೂ ಸಾಮರಸ್ಯದಿಂದ ಜೀವನ ನಡೆಸುತ್ತಿರುವ ದಿನಗಳಲ್ಲಿ ಹುಳಿ ಹಿಂಡುವ ಕೆಲಸವನ್ನು ರಾಜೇಶ್ ಪಾಟೀಲ್ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಾಜಿದ್ ಹಿರೇಕೋಡಿ, ರೇಷ್ಮಾ ಕಿತ್ತೂರ್, ನಾಗೇಶ್ ಕೊಪ್ಪದ್ ಪ್ರಕಾಶ್, ಪಲಕಟ್ಟಿ, ರವಿ ರೆಮೆಟ್, ಮಾಳಿಕಾ ವಾಗಿ ಸೇರಿ ಇನ್ನು ಹಲವು ಕರವೇ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ವಿರೋಧಿ ರಾಜೇಶ್ ಪಾಟೀಲ್ ಗೆ, ರಾಷ್ಟ್ರ ವಿರೋಧಿ ರಾಜೇಶ್ ಪಾಟೀಲ್ ಗೆ. ಚುನಾವಣೆ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯಲ್ಲಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಹೆಸರಲ್ಲಿ ಆರಿಸಿ ಬಂದಂತಹ ಚಂದಗಡ ಕ್ಷೇತ್ರದ ಮತದಾರ ಕ್ಷೇತ್ರದ ಶಾಸಕರು ನಿನ್ನೆ ಮಹಾರಾಷ್ಟ್ರದ ವಿಧಾನಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಬೆಳಗಾವಿ, ನಿಪ್ಪಾಣಿ, ಕಾರವಾರ, ಬಾಲ್ಕಿ, ಬೀದರ್ ಇನ್ನು ಅನೇಕ ಕ್ಷೇತ್ರಗಳನ್ನು ಒಳಗೊಂಡು ಕರ್ನಾಟಕದ ಅಂಗಗಳನ್ನು ಸಂಯುಕ್ತ ಮಹಾರಾಷ್ಟ್ರವನ್ನಾಗಿ ಮಾಡುವವರೆಗೂ ನಾನು ಹೋರಾಟ ಮಾಡ್ತೀನಿ ಅಂತೇಳಿ ಏನು ಉದ್ದಟದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಎಸ್ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಖಂಡಿಸ್ತೀವಿ. ಇವರು ರಾಷ್ಟ್ರವಾದದ ಹೆಸರು ಹೇಳಿಕೊಂಡು ಆರಿಸಿಕೊಂಡು ಆಯ್ಕೆಯಾಗಿ ಬಂದು ಇವರು ಪ್ರಾಂತವಾದವನ್ನು ಹೆಚ್ಚಿಸುತ್ತಾ ಮತ್ತೆ ಈಗಾಗಲೇ ಉಪಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕದನವಾಗಿರುವ ಗೋಕಾಕ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಅವರ ಪರವಾಗಿ ಘಟಪ್ರಭಾದಲ್ಲಿ ಕಾರ್ಯಕರ್ತರು ಮತಯಾಚನೆ ನಡೆಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ರಾಜ್ಯ ಮಾಡಲು ತಾವೆಲ್ಲರೂ ರಮೇಶ್ ಜಾರಕಿಹೊಳಿ ಅವರಿಗೆ ಗೆಲ್ಲಿಸಬೇಕೆಂದು ಪ್ರಮುಖ ಬೀದಿಗಳಲ್ಲಿ ಮತಯಾಚನೆ ನಡೆಸಿದರು. ಘಟಪ್ರಭಾದಲ್ಲಿ ಪ್ರತಿಯೊಂದು ದೇವಸ್ಥಾನಗಳಿಗೆ ಭೇಟಿ ನೀಡಿ ಮತಯಾಚನೆ ನಡೆಸಿದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಗಜಾನಂದ ಮಂಗಸುಳಿ ಅವರಿಗೆ ಸತ್ಯ ಗ್ರಾಮದಲ್ಲಿ ಗ್ರಾಮಸ್ಥರು ಬೆಂಬಲ ಸೂಚಿಸಿದರು.
ಜೈರಾಮ್ ಕಂಬಾರ್ ಅವರು ತಮ್ಮ ಸ್ವಂತ ಹಣದಿಂದ ಕಾಂಗ್ರೆಸ್ ಪಕ್ಷದ ಶರ್ಟ್ಗಳನ್ನು ಹೊಲಿಸಿಕೊಂಡು ಸತ್ತಿ ಊರಿನ ತುಂಬೆಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತಯಾಚನೆ ನಡೆಸಿದರು. ಒಂದ್ ದಿವಸ ಆದ್ರೆ ನಾಲ್ಕು ದಿವಸ ಭೇಟಿ ಹೋಗ್ಯಾನೆ, ಒಂದ್ ಚೆನ್ನಾಗಿ ಚಾ ಕೊಡ್ತಿಲ್ಲ, ನನಗೆ ಚಲೋ ಆಗ್ಲಿ ಅಂತ. ಏ ದೇವ್ ಚಲೋ ಆಗಿದೆ, ಸರಿ ಚಲೋ. ಈಗ ನಿಮ್ಗೆ ದೇವ್ರ ಇರ್ತಾನ ಹೇಳಿ ನಮ್ಗ. ಈಗ ನಿಮ್ಗೆ ಬಟ್ಟೆ ಯಾರು ಕೊಟ್ಟಾರ? ಅದನ್ನ ಯಾರ ಬಟ್ಟೆ? ನಮ್ ಕಾಂಗ್ರೆಸ್, ಕಾಂಗ್ರೆಸ್ ಅಕ್ಕಿ, ಕಾಂಗ್ರೆಸ್ ಮಗರ್ ಕಾಂಗ್ರೆಸ್. ಅಂತ ಇವಾಗ ನೀವೇನ ಸ್ವಂತ ನನ್ನ ಪಕ್ಷ ಸರ್ ನೋಡಿ ಆನಂದ ಅದಾನೆ ಅವ್ರ ಸಂಬಂಧ ದುಃಖ ಪಡ್ತಾನೆ. ಗೋಕಾಕ್ನ ಉಪಚುನಾವಣೆ ಬಿರುಸಿನ ಪ್ರಚಾರದ ಹಿನ್ನೆಲೆ ಗೋಕಾಕ್ ತಾಲೂಕಿನ ಘಟಪ್ರಭಾದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಲಕ್ಕನ್ ಜಾರಕಿಹೊಳಿ ಅವರ ಪರವಾಗಿ ಅವರ ಪತ್ನಿ ಸಂಧ್ಯಾ ಜಾರಕಿಹೊಳಿ ಅವರು ಬ್ಯಾಟಿಂಗ್ ಮಾಡಿದ್ದಾರೆ. ಉಪಚುನಾವಣೆ ಬಿರುಸಿನ ಪ್ರಚಾರದಲ್ಲಿ ಗೋಕಾಕ್ ತಾಲೂಕಿನ ಘಟಪ್ರಭಾದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭ್ಯರ್ಥಿ ಲಕ್ಕನ್ ಜಾರಕಿಹೊಳಿ ಅವರ ಧರ್ಮಪತ್ನಿ ಸಂಧ್ಯಾ ಜಾರಕಿಹೊಳಿ ಅವರು ಪ್ರಚಾರ ನಡೆಸಿದರು. ಈ ಸಂದರ್ಭದಲ್ಲಿ ಸವಿತಾ ಪಟ್ಟಣಶೆಟ್ಟಿ, ಮಂಜುಳಾ ಭರ್ಮಣ್ಣ ಗಾಡಿವಡ್ಡರ್, ಪ್ರಕಾಶ್ ಬಾಗೇವಾಡಿ, ಇಲಿಯಾಸ್ ಜಮಖಂಡಿ, ಇನ್ನು ಹಲವರು ಕಾಂಗ್ರೆಸ್ನ ಕಾರ್ಯಕರ್ತರು ಸಾಥ್ ನೀಡಿದರು. ಸಾವಿರಾರು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಮತಯಾಚನೆಯಲ್ಲಿ ಭಾಗವಹಿಸಿದರು. ಹಿಂದಿಂದ ಬರ್ರಿ ಎಲ್ಲರೂ, ಹಿಂದಿಂದ ಬರ್ರಿ, ಹಿಂದೆ ಹಿಂದ ಬರ್ರಿ, ಹಿಂದ ಬರ್ರಿ ಎಲ್ಲರೂ, ಹಿಂದೂ ಭದ್ರಕೋಟೆ ಛಿದ್ರ ಆಗಬಾರದು ಅಂತ ಹೇಳಿ ಅವರ ನೇತೃತ್ವದಲ್ಲಿ ನೇತೃತ್ವದಲ್ಲಿ ನಾವು ಮುಂದುವರಿತೀವಿ. ನಿಮ್ಮೆಲ್ಲರ ಸಹಕಾರ ಸಹಾನುಭೂತಿ ಬೇಕು. ಹಕ್ಕಿನಿಂದ ಮತ ಹಾಕಿ ಹಕ್ಕಿನಿಂದ ಕೆಲಸ ಮಾಡಿಸ್ಕೋಬೇಕು, ಅದೇ ನಮ್ಮ ಇನ್ನೂ ಬಹಳ ಇದೆ ಮಾತಾಡೋದು. ಎಲ್ಲ ಆಶೀರ್ವಾದ ಅಮೂಲ್ಯವಾದ ಮತವನ್ನ ಶ್ರೀ ಲಕ್ಷ್ಮಣ ಲಕ್ಷ್ಮಣರಾವ್ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ದೇವರಹಿಪ್ಪರಿಗಿಯ ನೂತನ ತಾಲೂಕಿನ ಚಟ್ನಳ್ಳಿ ಗ್ರಾಮದ ಭೈರಡ್ಡಿ ನಿಂಗಪ್ಪ ಅವರನ್ನ ಕರ್ನಾಟಕ ಸಂಘಟಿತ ಕಾರ್ಮಿಕ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷನಾಗಿ ನೇಮಕ ಮಾಡಲಾಗಿದೆ. ದೇವರಹಿಪ್ಪರಿಗಿಯ ನೂತನ ತಾಲೂಕಿನ ಚಟ್ನಳ್ಳಿ ಗ್ರಾಮದ ಭೈರಡ್ಡಿ ನಿಂಗಪ್ಪ ಹದನೂರ್ ಅವರನ್ನ ಕರ್ನಾಟಕ ಸಂಘಟಿತ ಕಾರ್ಮಿಕ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷನಾಗಿ ವಿಜಯಪುರ ಜಿಲ್ಲಾ ಅಧ್ಯಕ್ಷರಾದ ಮೊಹಮ್ಮದ್ ಹನೀಫ್ ಮಕ್ಕಂದಾರ್ ಅವರು ಆಯ್ಕೆ ಮಾಡಿದ್ದಾರೆ ಎಂದು ಆದೇಶ ಹೊರಡಿಸಿದ್ದಾರೆ. ಗೋಕಾಕ್ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ರಮೇಶ್ ಜಾರಕಿಹೊಳಿ ಅವರ ಚುನಾವಣಾ ಪ್ರಚಾರದಲ್ಲಿ ಶ್ರೀಮತಿ ಶಶಿಕಲಾ ಜೊಲ್ಲೆ ಭಾಗವಹಿಸಿ ಮಾತನಾಡಿದರು. ಉಪಚುನಾವಣೆಯ ಹಿನ್ನೆಲೆ ಬಿಜೆಪಿಯ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಅವರ ಪರವಾಗಿ ಸಚಿವೆ ಶ್ರೀಮತಿ ಶಶಿಕಲಾ ಜೊಲ್ಲೆ ಹಾಗೂ ವಿಶ್ವನಾಥ್ ಪಾಟೀಲ್ ಜಿಲ್ಲಾಧ್ಯಕ್ಷರು, ಬಿಜೆಪಿ ಮಾದೇವಪ್ಪ ಯಾದವಾಡ್, ರಾಮದುರ್ಗ ಶಾಸಕರು ಸೇರಿದಂತೆ ಅನೇಕರು ಘಟಪ್ರಭ ಪಟ್ಟಣದಲ್ಲಿ ಮತಯಾಚನೆ ನಡೆಸಿ ಮಾತನಾಡಿದರು. ಮಾದೇವಪ್ಪ ಯಾದವ್ ಅವರಿಗೆ ಬಿಜೆಪಿ ಮುಖಂಡರಾದಂತ ಸರಿ ಕಟ್ಟಿ ನೋಡ್ರಿ ಮಲ್ಕರೇಗೌಡ ಪಾಟೀಲ್ ಅವರಿಗೆ ಪಂಚಾಯತ್ ಐದು ಹನ್ನೆರಡು 2019 ಗೋಕಾಕ್ ವಿಧಾನಸಭಾ ಉಪಚುನಾವಣೆಯ ರಮೇಶ್ ಜಾರಕಿಹೊಳಿ ಅವರ ಶಶಿಕಲಾ ಜೊಲ್ಲೆ ಅವರು ಮಂತ್ರಿ ಆಗಬೇಕಂತ ರಮೇಶ್ ಜಾರಕಿಹೊಳಿ
ಮಾಡಿದಂತ ಸಹಾಯವನ್ನು ಇವತ್ತು ರಮೇಶ್ ಜಾರಕಿಹೊಳಿ ಯಾಕಪ್ಪ ರಮೇಶ್ ಜಾರಕಿಹೊಳಿ ಅಭಿವೃದ್ಧಿ ಸರ್ಕಾರ ಬಡವರ ಬಂಧು ದೀನರ ದಲಿತ ನಾಯಕರಾದಂತ ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡಬೇಕಂತ ಕೇಸೆ ವಿಶೇಷ ರಾಜ್ಯದ ಜನತೆ ಭಾರತೀಯ ಜನತಾ ಪಕ್ಷ ಆಶೀರ್ವಾದ ಸಂದರ್ಭದೊಳಗೆ ಕೇವಲ 104 ಸೀಟು ಬಂದು ಇನ್ನೂ 9 ಸೀಟು ಕೊರತೆ ಆದಂತ ಸಂದರ್ಭದೊಳಗೆ ಇವತ್ತು ರಾಜ್ಯದಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡಬಾರದು, ಭಾರತೀಯ ಜನತಾ ಪಕ್ಷ ಸರ್ಕಾರ ಇರಬಾರದು ಅನ್ನೋ ಉದ್ದೇಶ ಇಟ್ಟುಕೊಂಡು ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಇವತ್ತು ಸಮ್ಮಿಶ್ರ ಸರ್ಕಾರದಲ್ಲಿ ಕಾಂಗ್ರೆಸ್ 79 ಜೆಡಿಎಸ್ 37 ಅನೈತಿಕ ಸಂಬಂಧ ಇಟ್ಟುಕೊಂಡು ಈ ರಾಜ್ಯದ ಸಮ್ಮಿಶ್ರ ಸರ್ಕಾರ ಮಾಡಲಿಕ್ಕೆ ಮಾಡಿದರು. ಮಾಡಿದಂತ ಸಂದರ್ಭದೊಳಗೆ ಇವತ್ತು ಸಮ್ಮಿಶ್ರ ಸರ್ಕಾರದ್ದು ಇವತ್ತು ಬಜೆಟ್ ಕೊಡತಕ್ಕಂಥ ಕುಮಾರಸ್ವಾಮಿ ಬಜೆಟ್ ಕೊಡತಕ್ಕಂಥ 2018-19 ಬಜೆಟ್ ಕೊಡುವಂತ ಸಂದರ್ಭದೊಳಗೆ ಕೇವಲ 4-5 ಜಿಲ್ಲೆಗಳಿವೆ. ಜೊತೆಗೆ ಕರ್ನಾಟಕದ ಅಭಿವೃದ್ಧಿ ರಮೇಶ್ ಅಣ್ಣ ಜಾರಕಿಹೊಳಿ ಅವರಿಗೆ ತಾವೆಲ್ಲರೂ ಆಶೀರ್ವಾದ ಮಾಡಿದ್ದೀರಿ. ಈಗಾಗಲೇ ನಾವು ಅನೇಕ ಊರುಗಳನ್ನು ಸುತ್ತಾಡಿ ಬಂದಾಗ ಮೊನ್ನೆ ಸಿಎಂ ಅವರ ಪ್ರೋಗ್ರಾಮ್ ಅನ್ನು ನೋಡಿದಾಗ ಈಗಾಗಲೇ ಅವರು ಗೆದ್ದು ಬಂದಿದ್ದಾರೆ ಅಂತ ಹೇಳೋದಕ್ಕೂ ಕೂಡ ಯಾವುದೇ ರೀತಿಯ ಸಂಶಯ ಇಲ್ಲ. ಆದ್ರೆ ಗೆದ್ದು ಬಂದಾರಪ್ಪ ವಾತಾವರಣ ಚಲೋ ಐತೆ ಅಂತ ಕೈ ಕಟ್ಕೊಂಡು ಮನೇಲಿ ಕೂತ್ರ ಆಗಂಗಿಲ್ಲ. ಇರುವಷ್ಟು 5 ದಿನಗಳ ನಾವೆಲ್ಲ ಮನೆ ಮನೆಗೆ ಹೋಗಿ ಅವರ ಪರವಾಗಿ ಪ್ರಚಾರವನ್ನು ಮಾಡಿ ಮತ್ತು ನಮ್ಮ ಮೂಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ರಮೇಶ್ ಅಣ್ಣವ್ರ ಜೊತೆಗೆ ಬಂದಂತ ಕಾರ್ಯಕರ್ತರು ನಾವು 1 ವಾರದಿಂದ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಹೋದಾಗ ಒಂದು ಖುಷಿ ಅನ್ನಿಸ್ತದೆ. ಇಲ್ಲಿ ಎರಡೂ ಕಾರ್ಯಕರ್ತರಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಇಬ್ಬರೂ ಕೂಡ ಒಂದೇ ಪರಿವಾರದ ಸದಸ್ಯರು ಅನ್ನೋ ರೀತಿಯಲ್ಲಿ ಕೈ ಜೋಡಿಸಿ ಬಹಳಷ್ಟು ಒಳ್ಳೆ ರೀತಿಯಿಂದ ಒಂದು ರಮೇಶ್ ಅಣ್ಣವ್ರಿಗೆ ಗೆಲ್ಲಿಸುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಕಡೆನೂ ಕೂಡ ಒಳ್ಳೆ ವಾತಾವರಣ ಇದೆ ಮತ್ತು ರಮೇಶ್ ಅಣ್ಣವರು ಲಕ್ಷಾಂತರ ಮತಗಳ ಅಂತರದಿಂದ ಗೆದ್ದು ಬಂದೇ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಮತ್ತೆ 3.5 ವರ್ಷ ಮುಂದೆ ಯಡಿಯೂರಪ್ಪಜಿಯವ್ರನ್ನ ಮತ್ತೆ ಮುಖ್ಯಮಂತ್ರಿಗಳಾಗಿ ನೋಡುವಂಥ ಭಾಗ್ಯ ನೀವೆಲ್ಲರೂ ಕರುಣಿಸ್ತೀರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ನಿಮ್ಗೆಲ್ರಿಗೂ ನಾನು ಕಳಕಳಿ ವಿನಂತಿ ಮಾಡ್ಕೊಳ್ಳೋದು ಅಂತಂದ್ರೆ ರಮೇಶ್ ಅಣ್ಣ ಅವ್ರ ಚಿಹ್ನೆ ಕಮಲದ ಮುಂದಿನ ಒಂದು ಬಟನ್ ಅನ್ನ ಒತ್ತಿ ತಾವೆಲ್ಲರೂ ಅವರಿಗೆ ಬಹುಮತದಿಂದ ಆರಿಸಿಕೊಡುವಂತ ಆಶೀರ್ವಾದ ಮಾಡಬೇಕು. ಮತ್ತೆ ಮುಖ್ಯಮಂತ್ರಿಗಳು 3.5 ವರ್ಷ ರಾಜ್ಯದ ಅಭಿವೃದ್ಧಿಗೆ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತ ಕಳಕಳಿಯಿಂದ ಗೋಕಾಕ್ ಫಾಲ್ಸ್ ನಲ್ಲಿ ಮನೆ ಮನೆಗೆ ತೆರಳಿ ಬಿಜೆಪಿ ಪರ ಮತಯಾಚನೆ ನಡೆಸಿದರು. ಮಲ್ಲಿಂಗ ಸಣ್ಣಕಿಯವರ ನೇತೃತ್ವದಲ್ಲಿ ಬಿಜೆಪಿಯ ಮುಖಂಡರ ನೇತೃತ್ವದಲ್ಲಿ ಮನೆ ಮನೆಗೆ ತೆರಳಿ ರಮೇಶ್ ಜಾರಕಿಹೊಳಿ ಅವರಿಗೆ ಮತ ಹಾಕುವಂತೆ ವಿನಂತಿ ಮಾಡಿದರು. ಔಷಧಿ ಕ್ಷೇತ್ರದಲ್ಲಿ ಕ್ಷಿಪ್ರ ಬದಲಾವಣೆ ತರಲು ಕೇಂದ್ರ ಸರ್ಕಾರ ಜಾರಿಗೆ ತರುತ್ತಿರುವ ಶೆಡ್ಯೂಲ್ಕೆ ಅಮೆಂಡ್ಮೆಂಟ್ ಕಾಯ್ದೆ ತಪ್ಪು ನಿರ್ಧಾರವಾಗಿದೆ ಎಂದು ಆರೋಪಿಸಿ ಅದನ್ನು ಹಿಂತೆಗೆದುಕೊಳ್ಳಬೇಕೆಂದು ಮತ್ತು ಫಾರ್ಮಸಿಸ್ಟ್ಗಳನ್ನು ರಕ್ಷಿಸಬೇಕೆಂದು ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿದರು. ಕೇಂದ್ರದ ಹಲವು ಯೋಜನೆಗಳಿಗೆ ಜನರು ವಿರೋಧ ವ್ಯಕ್ತಪಡಿಸುತ್ತಿದ್ದು ಇದೀಗ ಹೊಸದಾಗಿ ಜಾರಿಗೆ ತರಲು ಮುಂದಾಗಿರುವ ಶೆಡ್ಯೂಲ್ಕೆ ಅಮೆಂಡ್ಮೆಂಟ್ ಕಾಯ್ದೆಗೂ ಔಷಧಿ ಅಂಗಡಿ ಮಾಲೀಕರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಬೆಳಗಾವಿ ಔಷಧಿ ಸಂಘದಿಂದ ಔಷಧಿ ವಿತರಕರು ಕೈಗೆ ಕಪ್ಪುಪಟ್ಟಿ ಕಟ್ಟಿಕೊಂಡು ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರವು ಕಾಯ್ದೆ ಮೂಲಕ ಫಾರ್ಮಸಿ ಶಿಕ್ಷಣ ಪಡೆದವರಿಂದ ಔಷಧಿಗಳ ವಿತರಣೆ ಮಾಡಲು ಮುಂದಾಗಿದ್ದು ಇದು ತಪ್ಪು ನಿರ್ಧಾರವಾಗಿದೆ. ಕೂಡಲೇ ನಿರ್ಧಾರವನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಜಯವಂತ ಸಾಳುಂಕಿ, ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿನ ನರ್ಸ್ಗಳಿಂದ ಕೇಶ್ ಶೆಡ್ಯೂಲ್ ಔಷಧಿಗಳ ವಿತರಣೆ ಮಾಡಲು ನಿರ್ಧಾರ ತೆಗೆದುಕೊಂಡಿದ್ದು ಸಮಂಜಸವಲ್ಲ. 1945 ಕಾಯ್ದೆ ಪ್ರಕಾರ ಔಷಧಿಗಳನ್ನು ಫಾರ್ಮಸಿಗಳು ಮಾತ್ರ ನೀಡಬೇಕು. ಫಾರ್ಮಸಿ ಮುಗಿಸಿದ ವಿದ್ಯಾರ್ಥಿಗಳು ನಿರುದ್ಯೋಗಿಗಳಾಗುತ್ತಾರೆ. ತಕ್ಷಣ ಸರ್ಕಾರ ಶೆಡ್ಯೂಲ್ಗೆ ಕಾಯ್ದೆ ಜಾರಿಗೆ ತರದೆ ಕೈಬಿಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರಮೇಶ್ ಜೈನ್, ಮಹೇಶ್, ವಿನೋದ್, ಶೈಲೇಂದ್ರ ಜೈನ್, ವಿಕ್ರಾಂತ್, ಪವನ್ ದೇಸಾಯಿ, ಮಹೇಶ್ ಗೌಡ ಪಾಟೀಲ್, ವಿಜಯ್ ಸೇರಿದಂತೆ ಅನೇಕರು ಇದ್ದರು. 1945 ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ ಪ್ರಕಾರ ಇದು ಫಾರ್ಮಸಿಸ್ಟ್ ಅಷ್ಟೇ ಇದನ್ನು ಮಾಡಬಹುದು. ಇದರ ಹೊರತಾಗಿ ಯಾರಿಗೂ ಇದರದು ಸೇಲ್ ಮಾಡಲು ಅಥವಾ ಸ್ಟೋರ್ ಮಾಡಲು ಅಥವಾ ಡಿಸ್ಪೆನ್ಸ್ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿಲ್ಲ ಈ ಕಾಯ್ದೆ. ಅಂಥದ್ರಲ್ಲಿ ಕೇಂದ್ರ ಸರ್ಕಾರವು ಇಂಥ
ಮೆಟ್ರಿಕ್ ಅಥವಾ ಟೆಂತ್ ಪಾಸ್ ಆಗದಂತ ಅಥವಾ 12ನೇತನು ಆದಂತ ಆಶಾ ಕಾರ್ಯಕರ್ತೆಗಳ ಕೈಯಲ್ಲಿ ಶೆಡ್ಯೂಲ್ ಕೆ ಮೆಡಿಸಿನ್ಗಳನ್ನು ಕೊಡ್ತಾ ಇದೆ. ಇದರಿಂದ ಈ ಸ್ಟೋರ್ ಹೇಗೆ ಮಾಡಬೇಕು ಅಥವಾ ಜನರ ನಮ್ಮ ಫಾರ್ಮಾಕಲಜಿ ಅಥವಾ ಹ್ಯೂಮನ್ ಅನಾಟಮಿ ಏನೂ ಗೊತ್ತಿಲ್ಲದಂತ ಜನರ ಕೈಯಲ್ಲಿ ಔಷಧಿಗಳನ್ನು ಕೊಡೋದು ಇದು ತಪ್ಪು. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಇದನ್ನು ನಾವು ವಿಚಾರ ವಾಪಸ್ ತಗೊಳ್ಬೇಕಂತ ಇವತ್ತು ಮನವಿ ಕೊಡ್ತಾ ಇರೋದು. ಅದಲ್ಲದೆ ನಮ್ಮ ಫಾರ್ಮಾಸಿಸ್ಟ್ಗಳು ನಾವು ಕರ್ನಾಟಕದಲ್ಲದೆ ವಿಚಾರ ಮಾಡಿದರೆ ವರ್ಷಕ್ಕೆ 2,500-3,000 ಫಾರ್ಮಾಸಿಸ್ಟ್ಗಳು ತಮ್ಮ ಓದು ಮುಗಿಸಿ ಈ ಫಾರ್ಮಾಸಿಸ್ಟ್ ವೃತ್ತಿಯಲ್ಲಿ ಅದರಲ್ಲಿ ಸುಮಾರು ಒಂದು 30% ಅಷ್ಟೇ ಶಾಪ್ಗಳನ್ನು ಹಾಕ್ತಾ ಇದ್ದಾರೆ. ಉಳಿದ 30%ಗಳು ಅಲ್ಲಿ ಇಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. ಉಳಿದ 40%ಗಳಿಗೆ ಎಲ್ಲಿ ಜಾಬ್ ಇಲ್ಲ ಅಥವಾ ಅವರು ಶಾಪನ್ನು ಆಗದೆ ಇರುವಂತವರಿದ್ದಾರೆ. ಅಂಥವ್ರಿಗೆ ಈ ಜಿಲ್ಲಾ ಆರೋಗ್ಯ ಕೇಂದ್ರದಲ್ಲಿ ಫಾರ್ಮಾಸಿಸ್ಟ್ ಒಂದು ನೌಕರಿಯನ್ನು ಕೊಟ್ಟರೆ ಅವ್ರದ್ದು ಒಂದು ಸಂಸಾರ ನಡೀಬಹುದು. ಇದಕ್ಕೆ ಈ ವಿಚಾರ ಮಾಡುವುದಾದ್ರೆ ನಮ್ಮ ಫಾರ್ಮಾಸಿಸ್ಟ್ಗಳನ್ನು ಅದರಲ್ಲಿ ತೆಗೆದುಕೊಂಡು ಈ ಶೆಡ್ಯೂಲ್ ಕೆ ಮೆಡಿಸಿನ್ ಅನ್ನು ಕೊಡಲಿಕ್ಕೆ ನಮ್ಮದೇನು ವಿರೋಧವಿಲ್ಲ. ಅದ ಈ ದೃಷ್ಟಿಯಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಇದರ ಮಾಹಿತಿ ಆಗಲಿ ಅಂತ ಇವತ್ತು ನಾವೆಲ್ಲರೂ ನಮ್ಮ ಶಾಪ್ಗಳನ್ನು ಬಂದ್ ಮಾಡಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಜೈವಂತ್ ಸಳುಂಕೆ, ಸೆಕ್ರೆಟರಿ. ಹೈ ವೋಲ್ಟೇಜ್ ಆಗಿರುವ ಉಪಚುನಾವಣೆಯ ಗೋಕಾಕ್ ಕ್ಷೇತ್ರದಲ್ಲಿ ಘಟಪ್ರಭಾ ಗ್ರಾಮದಲ್ಲಿ ತೇದಾ ಕ್ಷೇತ್ರದ ಮಾಜಿ ಶಾಸಕಿ ಸಚಿವೆ ಉಮಾಶ್ರೀ ಇವತ್ತು ಆಗಮಿಸಿ ಮತಯಾಚನೆ ನಡೆಸಿದರು. ಮಾಜಿ ಸಚಿವೆ ಉಮಾಶ್ರೀ ಅವರು ಗೋಕಾಕ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಲಖನ್ ಜಾರಕಿಹೊಳಿ ಅವರ ಪರವಾಗಿ ಪಾದಯಾತ್ರೆಯ ಮುಖಾಂತರ ಮತಯಾಚನೆ ಮಾಡಿದರು. ಸಹಜವಾಗಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸರ್. ಜನ ಬಹಳ ಪ್ರಬುದ್ಧರಾಗಿದ್ದಾರೆ. ಬರೀ ಹಣದ ಮೇಲೆ ರಾಜಕಾರಣ ನಡೆಯುತ್ತೆ ಅನ್ನೋ ಅಹಂಕಾರವನ್ನ ನಮ್ಮ ಜನ ಅದನ್ನ ಒಂದು ನಿಯಂತ್ರಣವನ್ನ ಕಂಟ್ರೋಲ್ ಅನ್ನ ಮಾಡಬೇಕು ಅಂತಂದ್ರೆ ಈ ರೀತಿಯ ಮಾತುಗಳನ್ನ ಆಡೋದು ಸಹಜವಾದದ್ದೇ. ಯಾವಾಗ ಒಂದು ರಾಜಕೀಯ ಪಕ್ಷ, ಯಾವಾಗ ಒಂದು ವ್ಯಕ್ತಿ ಅಹಂಕಾರದ ಧೋರಣೆಯನ್ನ ತೋರಿಸ್ತಾರೋ ಅದಕ್ಕೆ ಸರಿಯಾದವಂತ ಅಸ್ತಿವನ್ನ ಜನ ಬಳಸೇ ಬಳಸ್ತಾರೆ. ನನಗೆ ಲೀಡ್ಗಿಂತಲೂ ಒಂದು ಪ್ರಚಂಡ ಬಹುಮತದಿಂದ ಗೆಲ್ತಾರೆ ಅಂತಕ್ಕಂತ ವಿಶ್ವಾಸ ಇದೆ. ಲೀಡ್ ಅನ್ನೋದು ನಮಗೆ ಮುಖ್ಯ ಅಲ್ಲ. ಇಲ್ಲಿ ಮಲ್ಲಾಪುರ ಹಾಗೂ ಘಟಪ್ರಭಾ ಮತ್ತು ರೂಪದಾಳದ ಈ ಮೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತ್ ಇನ್ನು ನಾವು ಮಲ್ಲಾಪುರಕ್ಕೆ ಬಂದಾಗ ತಾವೆಲ್ಲರೂ ಅತ್ಯಂತ ಸಂತೋಷದಿಂದ ಬರಮಾಡಿಕೊಂಡಿದ್ದಕ್ಕೆ ಎಲ್ಲರಿಗೂ ಕೂಡ ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ಧುರೀಣರಿಗೂ ಎಲ್ಲ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳಿಗೂ, ಬ್ಲಾಕ್ ಅಧ್ಯಕ್ಷರಿಗೂ ಹಾಗೂ ಈ ಗ್ರಾಮದ ಸಮಸ್ತ ನಾಗರಿಕ ಬಂಧುಗಳಿಗೂ ನನ್ನ ಹೃತ್ಪೂರ್ವಕ ನಮನಗಳ. ಇಂದು ನಾವು ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಪ್ರಚಾರಕ್ಕಾಗಿ. ಈ ಉಮಾಶ್ರೀ ಎಲ್ಲಿಗೆ ಹಾಕೊಂಡಪ್ಪ? ನನ್ನ ತಾಯಂದ್ರಿಗೆ ಬಹುಶಃ ಆಶ್ಚರ್ಯ ಆಗಿರ್ಬೋದು. ಯಾಕ ಉಮಾಶ್ರೀ ಅವರು ರಾಜಕೀಯದಾಗ ಅದರ ಬಂದ್ರ ಗುರ್ತದ? ತಾಯಂದ್ರು ಕೇಳ್ತೀನಿ, ಗಂಡು ಮಕ್ಳು ಎಲ್ಲ ಗುರ್ತಿರ್ತದ? ಯಾರಿಗೂ ಗೊತ್ತಿಲ್ಲ. ಪ್ರೈವೇಟ್ ಉದ್ಯೋಗ ಮಾಡ್ತಿದ್ ಮಕ್ಕಳು ಸುಟ್ಕೆ ಸಿಡ್ಕೊಂಡು ಹೋಗುವಾಗ ವೋಲ್ವೋ ಬಸ್ ನಾಗ ಹೋಗಿದ್ವು, ಬರುವಾಗ KSRTC ಬಸ್ ನಾಗ ಬರ್ತಾ ಇದ್ದಾರೆ ಅಂತ ಮಂದಿ ನೋವಿನಿಂದ ಹೇಳ್ಕೊಳಕಂತ. ಇಂತಹ ಪರಿಸ್ಥಿತಿ ಈ ದೇಶದಲ್ಲಿ ಆಗಿರೋದು ಯಾರಿಂದ? ಬಿಜೆಪಿಯಿಂದ, ಮೋದಿಯವರಿಂದ. ಶ್ರೀಮಂತರ ಸಾಲ ಮನ್ನಾ ಮಾಡಿದ್ರು, 50-60 ಜನ 2,000-3,000 ಕೋಟಿ ಇದ್ದವರು ಬಂಡವಾಳಗಾರನ, 5,000-10,000 ಕೋಟಿಗಳು ಇರ್ತಕ್ಕಂತ ಬಂಡವಾಳಗಾರ ದೊಡ್ಡ ದೊಡ್ಡ ಮಂದಿಗೆ ಅದಾನಿ ಅಂಬಾನಿ ನಮ್ ಸಂರಕ್ಷಣೆ ಮಾಡ್ತೀರಿ, ನಮ್ಮ ರೈತರ ಸಾಲ ಮನ್ನಾ ಮಾಡಿ ಅವ್ರ ಸಂರಕ್ಷಣೆ ಮಾಡಕ್ ಬರ್ಲಿಲ್ಲ, ನೀವು ಒಂದು ಓಟ್ ಕೇಳಕ್ ಬರ್ತಾರೆ, ನಿಮ್ಗೆ ಏನ್ ಹಕ್ಕಿದೆ, ಏನ್ ನೈತಿಕತೆ ಇದೆ, ಯಾವ ಮುಖ ಇಟ್ಕೊಂಡು ಬರ್ತೀರಿ ಅಂತ ನಮ್ ಜನ ಕೇಳ್ಬೇಕಲ್ಲ. ಸಿದ್ದರಾಮಯ್ಯ ಸಾಲ ಮನ್ನಾ ಮಾಡಿದ್ರು, 50% ನೀವು ಕೊಡಕ್ಬಾರ್ದ್ರು ಕೊಡ್ಲಿಲ್ಲ. ಈ ಸತ್ಯಗಳನ್ನ ನೀವು ಅರ್ಥ ಮಾಡಿಕೊಂಡು ಸತ್ಯದ ಪರವಾಗಿ ಓಟ್ ಹಾಕ್ಬೇಕು ಅಂತಕ್ಕಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಜನ ಪರವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಾಗ್ಲಿ ಕಾಂಗ್ರೆಸ್ ಪಕ್ಷ ಆಗ್ಲಿ ಹಾಳು ಮಾಡ್ತೀವಿ, ದೇಶದ ಕಿತ್ತವಾಗಿರ್ತೀವಿ, ಸರ್ವನಾಶ ಮಾಡ್ತೀವಿ. ಸತೀಶ್ ಅಣ್ಣರವರ ಅವ್ರ ನಾಯಕತ್ವ ಕಳಿತೀವಿ, ಇವೆಲ್ಲ ಆಗುದಿಲ್ಲ. ಏನೆಲ್ಲ ಜನರು ನಿಮ್ ಖುಷಿಯಾಗೇನಿಲ್ಲ ಇವತ್ತು ನೋಡ್ರಿ, ಮಹಾರಾಷ್ಟ್ರದಾಗ ಹೆಂಗ್ ಡಬ್ ಹಾಕೊಂಡ್ರಿ ಅನ್ನೋದು. ಇದಾಗಿದೆ ವಿದ್ ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ.